everyone, ನಮಸ್ಕಾರ ಎಲ್ಲರಿಗೂ ಮಂಡ್ಯ ರುಚಿಗೆ ಸ್ವಾಗತ. ನಾನು ಇವತ್ತು ನಿಮಗೆ ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದ್ರೆ ನಾನು ಯಾವುದೇ ರೆಡಿಮೇಡ್ ಪೌಡರ್ ನ ಯೂಸ್ ಮಾಡಿ ಮಾಡ್ತಾ ಇಲ್ಲ. ಮನೆಯಲ್ಲೇ ಹೇಗೆ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ. ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಅನ್ಸುತ್ತೆ. ನನ್ನ ಮಗಳು ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ, ಅವಾಗಲೇ ತಗೊಂಡು ತಿಂತಾ ಇದ್ದಾಳೆ. 1.5 ವರ್ಷ ಅಷ್ಟೇ ಅವಳಿಗೆ, ತುಂಬಾನೇ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಸೊ ಇದನ್ನ ಹೇಗೆ ಮಾಡೋದು, ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋ ನೋಡೋಣ. ಇದಕ್ಕೂ ಮುಂಚೆ ನಾನು ಹಳೆ ರೆಸಿಪಿಗಳೇನಾದರೂ ನೀವು ನೋಡಿಲ್ಲ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆಲ್ರೆಡಿ ಚಿಕನ್ ಪಲಾವ್ ರೆಸಿಪಿ ಮತ್ತೆ ಚಿಕನ್ ರೆಸಿಪಿಗಳು ತುಂಬಾ ಅಪ್ಲೋಡ್ ಮಾಡಿದ್ದೀನಿ, ಮಟನ್ ರೆಸಿಪಿಗಳು ಕೂಡ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಅದೇನಾದರೂ ನೋಡಿಲ್ಲ, ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದೆಲ್ಲ ಚೆಕ್ ಮಾಡಿ. ಇಲ್ಲ ನಮ್ಮ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ, ಅಲ್ಲಿ ನಾನ್ ವೆಜ್ ರೆಸಿಪಿ ಅಂತ ಸಿಗುತ್ತೆ, ಅಲ್ಲಿ ತುಂಬಾ ರೆಸಿಪಿಗಳು ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಇಂಗ್ರೀಡಿಯೆಂಟ್ಸ್. 300 ಗ್ರಾಮ್ ಅಷ್ಟು ಚಿಕನ್ನ ತಗೊಂಡಿದ್ದೀನಿ ನಾನು, ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದೊಡ್ಡದಾದರೆ ಬೇಯಲ್ಲ. ಇದನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 1 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. 1 ಮೊಟ್ಟೆ, ಅರ್ಧ ಬೇಕಾಗುತ್ತೆ ಅಷ್ಟೇ, 300 ಗ್ರಾಮ್ ಅಲ್ವಾ ಅದಕ್ಕೇನೆ. ಸೊ 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಇಲ್ಲಾಂದ್ರೆ ಚಿಕನ್ ಮಸಾಲನೂ ಕೂಡ ತಗೋಬಹುದು ನೀವು. 1 ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಳ್ಳಿ. ಫಸ್ಟ್ ನಾನು ಚಿಕನ್ನ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈ ಜೀರಿಗೆ ಕಾಳುಮೆಣಸಿನ ಪುಡಿ ಇದೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ ನಾನು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ಗೆ ಮಿಕ್ಸ್ ಆಗಲಿ ಅಂತ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನ್ನೋರು ಬೇಕಿದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನು. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್, ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಅಚ್ಕಾರದ ಪುಡಿ ಅಷ್ಟೇ ಹಾಕ್ತಾ ಇರೋದು ನಾವು. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾನು ಮೊಟ್ಟೆ ಹಾಕೋತಾ ಇದ್ದೀನಿ. ಅರ್ಧ ಕೆಜಿಗೆ 1 ಮೊಟ್ಟೆ ಬೇಕಾಗುತ್ತೆ, ಬಟ್ ನಾನಿಲ್ಲಿ 300 ಗ್ರಾಮ್ ಚಿಕನ್ನ ತೊಗೊಂಡಿರೋದ್ರಿಂದ ನಾನು ಅರ್ಧ ಮೊಟ್ಟೆ ಹಾಕೋತಾ ಇದ್ದೀನಿ ಅಷ್ಟೇನೆ. ಸೊ ನಾನಿನ್ನು ವೈಟ್ ಪಾರ್ಟ್ ಹಾಕೋತಾ ಇದ್ದೀನಿ, ಯೆಲ್ಲೋ ಪಾರ್ಟ್ ಹಾಕೋತಾ ಇಲ್ಲ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆನ ಬೈಂಡಿಂಗ್ಗೆ ಯೂಸ್ ಮಾಡೋದಷ್ಟೇನೆ. ಮೊಟ್ಟೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಆಗುತ್ತೆ ಇದು. ನೆಕ್ಸ್ಟ್ ಒಂದು 2 ರಿಂದ 3 ನಿಮಿಷ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ. ತುಂಬ ಜಾಸ್ತಿ ಬೇಕಾಗಲ್ಲ, 2 ರಿಂದ 3 ನಿಮಿಷ ಬಿಡಿ ಅಷ್ಟೇನೆ. ನೆಕ್ಸ್ಟ್ ಸ್ವಲ್ಪ ನಾನು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಟ್ಟೆ ಹಾಕೊಂಡಿದ್ವಲ್ಲ ಅದರಲ್ಲೇ ಮಿಕ್ಸ್ ಆಗಿಬಿಡುತ್ತೆ ಇದು, ಯಾವುದೇ ರೀತಿ ನೀರು ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ ಇದಕ್ಕೆ. ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋತೀನಿ. 1 ಟೀ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಬೇಕಾಗುತ್ತೆ. ಮತ್ತು 1 ಟೀ ಸ್ಪೂನ್ ಅಷ್ಟು ಬ್ಯಾಡಗಿ ಮೆಣಸಿನಕಾಯಿ ಪುಡಿನ ಹಾಕೋತಾ ಇದ್ದೀನಿ ನಾನು. ಒಳ್ಳೆ ಕಲರ್ ಬರುತ್ತೆ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಹಾಕೋದ್ರಿಂದ. ನೀವು ರೆಡಿಮೇಡ್ ಪುಡಿನ ತಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ನ ಆ್ಯಡ್ ಮಾಡಿರ್ತಾರೆ, ಅದಕ್ಕೆ ಒಳ್ಳೆ ಕಲರ್ ಬರುತ್ತೆ. ಬಟ್ ನಾವಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಸಾಕು, ನ್ಯಾಚುರಲ್ ಆಗಿ ಕಲರ್ ಬರುತ್ತೆ. ಇವಾಗ ಇದನ್ನೇನು ನೆನೆಯೋಕ್ಕೇನು ಬಿಡೋದು ಬೇಡ, ಡೈರೆಕ್ಟಾಗಿ ಎಣ್ಣೆಲಿ ಹಾಕೊಂಡ್ರೆ ಆಯಿತು. ನಿಂಬೆಹಣ್ಣ ಜಾಸ್ತಿ ಹಾಕೋಬಾರ್ದು, ಹಾಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿನೆಸ್ ಬರಲ್ಲ. ನಾನು ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೂ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಅಂದರೆ ಅದು ಕೂಡ ಕ್ರಿಸ್ಪಿನೆಸ್ ಬರಲ್ಲ. ಡೈರೆಕ್ಟಾಗಿ ಈ ಥರ ಹಾಕೋಬೇಕು. ಕಲಸಿದ ತಕ್ಷಣ ಎಣ್ಣೆನಲ್ಲಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲಿ ಎಣ್ಣೆನ ಕಾಯಿಸ್ಕೊಂಡಿರಬೇಕು. ನೆಕ್ಸ್ಟ್ ಒಂದೊಂದೇ ಪೀಸಸ್ನ ಈ ಥರ ಎಣ್ಣೆನಲ್ಲಿ ಬಿಟ್ಕೊಳ್ತಾ ಹೋಗೋದು. ಮೀಡಿಯಮ್ ಉರಿನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ರೆಡಿಮೇಡ್ ಪುಡಿನಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೇಲೇ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಉಪ್ಪು ಖಾರ ಕರೆಕ್ಟಾಗಿ ಹಾಕೋಬೇಕು, ಸ್ವಲ್ಪ ಖಾರ ಇರಬೇಕು, ಇಲ್ಲಾಂತ ಅಂದರೆ ನಾನ್ ವೆಜ್ಗಳಿಗೆ ಅಷ್ಟು ಚೆನ್ನಾಗಿರಲ್ಲ. ಸೊ ಖಾರ ಕರೆಕ್ಟಾಗಿ ನೋಡಿಕೊಂಡು ಹಾಕೊಳ್ಳಿ. ಉಪ್ಪು ಕೂಡ ಕರೆಕ್ಟಾಗಿ ಇರಬೇಕು. ಕ್ರಿಸ್ಪಿನೆಸ್ಗೆ ನಮಗೆ ಕಾರ್ನ್ಫ್ಲೋರ್ ಇದೆ, ಅದು ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಮೊಟ್ಟೆನೂ ಆ್ಯಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಎಷ್ಟು ಬೇಗ ಮಾಡ್ಕೋಬೋದು ಅಂತಂದರೆ ಒಂದು 15 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗಂತೂ ಫಟಾಫಟ್ ಅಂತ ಮಾಡ್ಕೊಂಡು ಬಿಡ್ಬೋದು ಇದನ್ನು. ಇದನ್ನಿವಾಗ ಉಲ್ಟಾ ಮಾಡ್ತಾ ಇದ್ದೀನಿ. ಮೀಡಿಯಮ್ ಉರಿನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ನಾವು ಆಲ್ರೆಡಿ ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ನಾನ್ ವೆಜ್ ರೆಸಿಪಿಗಳನ್ನ. ಚಿಕನ್ ಪಲಾವು, ಚಿಕನ್ ಚಾಪ್ಸು, ಚಿಕನ್ ಡ್ರೈ ಮಟನ್ ಸಾಂಬಾರು ಕೈಮಾ ಸಾಂಬಾರು ಈ ತರ ತುಂಬಾ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ವಿ ಎಗ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ವಿ ಅದೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇಲ್ಲ ಅಂದ್ರೆ ನಮ್ಮ ಚಾನೆಲ್ ಪ್ಲೇಲಿಸ್ಟ್ ಗೆ ಹೋಗಿ ಚೆಕ್ ಮಾಡಿ ಅಲ್ಲಿ ನಾನ್ ವೆಜ್ ರೆಸಿಪಿ ಅಂತ ಇರುತ್ತೆ ಅಲ್ಲಿ ಎಲ್ಲ ನಾನ್ ವೆಜ್ ರೆಸಿಪಿಗಳು ನಿಮಗೆ ಸಿಗುತ್ತೆ ನೀವು ಮಂಡ್ಯ ಸ್ಟೈಲ್ ಅಲ್ಲಿ ನಾನ್ ವೆಜ್ ಹೇಗೆ ಮಾಡ್ತಾರೆ ಅಂತ ನೀವು ನೋಡಬಹುದು ಅಲ್ಲಿ ಇವಾಗ ಆಗಿದೆ ಇದನ್ನ ಎತ್ಕೊಂತೀನಿ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ನೀವು ಇಲ್ಲಿ ರೆಡಿಮೇಡ್ ಪುಡಿ ಯಾರಾದರೂ ಯೂಸ್ ಮಾಡ್ಕೊಂಡು ಮಾಡ್ಕೋತೀರಾ ಅಂತ ಅಂದ್ರೆ ತೇಜು ಪೌಡರ್ ಮಸಾಲಾ ಚೆನ್ನಾಗಿರುತ್ತೆ ತೇಜು ಚಿಕನ್ ಕಬಾಬ್ ಮಸಾಲಾ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇಂಡಿಯಾದಲ್ಲಿ ಇರುವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಬಟ್ ನನಗೆ ಇಲ್ಲಿ ಸಿಗ್ತಾ ಇಲ್ಲ ಸೊ ಮನೇಲೇ ಈ ತರ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ರೆಡಿಮೇಡ್ ಪುಡಿನೇ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಇವಾಗ ನಾನು ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಏನಾದರೂ ಎಣ್ಣೆ ಇದ್ರೂ ಅದು ಟಿಶ್ಯೂ ಪೇಪರ್ ಅಬ್ಸಾರ್ವ್ ಮಾಡ್ಕೊಂಡು ಬಿಡುತ್ತೆ ಒಳ್ಳೆ ಚಿಕನ್ ಕಬಾಬ್ ರೆಡಿ ಆಗಿದೆ ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋದಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ರಿಸ್ಪಿಯಾಗಿ ಮತ್ತು ಒಳ್ಳೆ ಕಲರಲ್ಲಿ ಮನೆಯಲ್ಲೇ ಚಿಕನ್ ಕಬಾಬ್ನ ಮಾಡ್ಕೋಬೋದು ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ನನ್ನ ಮಗಳಂತೂ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ದಾಳೆ ಇಲ್ಲೇ ತಿನ್ನೋದಕ್ಕೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಚಿಕನ್ ಏನಾದರೂ ತಿಂತಾ ಇಲ್ಲ ಮಕ್ಕಳು ಅಂತಂದರೆ ಈ ಥರ ಕಬಾಬ್ ಮಾಡಿಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ಮಿಸ್ ಮಾಡ್ಕೊಳ್ಳದೆ ನಮ್ಮ ವೀಡಿಯೋಸ್ನ ನೋಡ್ಬೋದು ನಾವು ಆಲ್ರೆಡಿ ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲಲ್ಲಿ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಇಲ್ಲಾಂದರೆ ಚಾನಲ್ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿ ಅಲ್ಲಿ ನಿಮಗೆ ಆರ್ಗನೈಸ್ಡ್ ಆಗಿರುತ್ತೆ ವೀಡಿಯೋಸು ಹಾಗೆ ನಮ್ಮದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಎಲ್ಲದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಚೆಕ್ ಮಾಡಿ ಇಲ್ಲಾಂದರೆ ಮಂಡ್ಯ ರುಚಿ ಅಂತ ಸರ್ಚ್ ಮಾಡಿ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಅದನ್ನು ಫಾಲೋ ಮಾಡೋದ್ರಿಂದನೂ ನೀವು ಮಿಸ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ಬೋದು ನಮ್ಮ ಮಂಡ್ಯ ರುಚಿ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಸೂನ್ ಬೈ ಬೈ